ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆ ನಡೆಸೋದಕ್ಕೆ ಪೊಲೀಸರು ಅವಕಾಶ ಕೊಡಲಿಲ್ಲ ಅನ್ನೋದು ದೊಡ್ಡ ಸುದ್ದಿ ಆಯ್ತು ಖುದ್ದು ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗುವಂತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾರೂ ಕಿತ್ಕೊಳ್ಳೋದಿಕ್ಕಾಗುದಿಲ್ಲ ನಮ್ಮ ಪೊಲೀಸರು ಅಜ್ಞಾನದಿಂದ ನಿಮಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ ಹೋಗಿ ಪ್ರತಿಭಟನೆ ಮಾಡಿ ಯಾರು ನಿಮ್ಮನ್ನು ತಡೆಯೋದಿಲ್ಲ ಅನ್ನೋ ಥರ ಮುಖ್ಯಮಂತ್ರಿಗಳು ಮಾತಾಡಿದ್ರು ಒಂದು ಪ್ರತಿಭಟನೆ ಬುದ್ಧಿಜೀವಿಗಳಿಂದ ಆಯಿತು ಅಲ್ಲ ಅವರು ಏನು ಮಾಡ್ಕಂಡ್ರು ಏನು ಹಾಡಿದ್ರು ಏನು ನಾಟಕ ಮಾಡಿದ್ರು ಗೊತ್ತಿಲ್ಲ ಆದರೆ ಪ್ರತಿಭಟನೆಯ ಫೋಟೋಗಳಲ್ಲಿ ಒಂದಷ್ಟು ಸಂಭಾವಿತ ಸೂಕ್ಷ್ಮ ಮನಸ್ಸಿನ ಹೆಣ್ಣು ಮಕ್ಕಳು ಕಾಣಿಸ್ಕೊಂಡಿದ್ದನ್ನು ನೋಡಿ ಇವರಿಗೆಲ್ಲ ಏನಾಗಿದೆ ಅಂತ ಒಮ್ಮೆ ಅನ್ನಿಸ್ದೆ ಅಂತೂ ಇರಲಿಲ್ಲ ಗೆಳೆಯರೆ ಮನುಷ್ಯತ್ವದ ಹೆಸರಲ್ಲಿ ಇವರು ಯಾರ ಪರ ಭಿತ್ತಿಪತ್ರಗಳನ್ನು ಹಿಡ್ಕೊಂಡಲ್ಲಿ ನಿಂತಿದ್ರು ಅವರು ಯಾರು ಕೂಡ ಮನುಷ್ಯರೇ ಅಲ್ಲ ಅನ್ನೋದನ್ನ ಬಿ ಸಿ ವರದಿಗಳು ಹೇಳ್ತಾ ಇವೆ ಬಿಬಿಸಿ ಕಣ್ರಿ ಅದು ಬರೀ ಬುದ್ಧಿಜೀವಿಗಳೇ ಕೂತಿರೋ ಮಾಧ್ಯಮ ಅದರಲ್ಲಿ ಬಂದಿರೋ ವರದಿಗಳು ಇಂಟರ್ವ್ಯೂಗಳು ಹಮಾಸ್ ಉಗ್ರರ ಮನಸ್ಥಿತಿಯನ್ನ ಪೈಶಾಚಿಕತೆಯನ್ನು ರಕ್ಕಸ ಮನೋವೃತ್ತಿಯನ್ನ ಇವರ ವಿಕೃತಿಯನ್ನ ಜಗಜ್ ಜಾಹೀರು ಮಾಡ್ತಾ ಇವೆ ಈ ಸಂದರ್ಶನಗಳು ಪ್ರಕಟಗೊಂಡ ನಂತರ ಇಸ್ರೇಲ್ ನ ಅಧ್ಯಕ್ಷ ನೇತನ್ಯಾಹು ಇನ್ನಷ್ಟು ಕೆರಳಿದ್ದಾರೆ ಹಮಾಸ್ ಉಗ್ರರನ್ನ ಯಾರನ್ನೂ ನಾವು ಬಿಡೋದಿಲ್ಲ ಅಂತ ಅಬ್ಬರಿಸಿದ್ದಾರೆ ಐ ಡಿ ಎಫ್ ಪಡೆಗಳು ತಮ್ಮ ದಾಳಿಯನ್ನು ತೀವ್ರಗೊಳಿಸಿವೆ ಈಗ ಗಾಜಾದಲ್ಲಿನ ಟನಲ್ ಕೂಡ ನಾಶ ಮಾಡುವ ಮತ್ತು ಅದರಲ್ಲಿ ಅಡಗಿರುವ ಇಲ್ಲಿಗಳನ್ನ ಜಲಸಮಾಧಿ ಮಾಡುವ ಮಟ್ಟಕ್ಕೆ ಕೂಡ ಇಸ್ರೇಲ್ ಯೋಚಿಸ್ತಾ ಇದೆ ಹಾಗಾದ್ರೆ ಆ ಸಂದರ್ಶನಗಳಲ್ಲಿ ಇರೋದೇನು ಸಂತ್ರಸ್ತರು ಹೇಳಿಕೊಂಡಿರೋದೇನು ಇದು ಇಷ್ಟು ದಿನ ಇಸ್ರೇಲ್ಗೆ ಗೊತ್ತಿರಲಿಲ್ಲ ಗೊತ್ತಿದ್ರು ಈ ಭಯಾನಕ ರಹಸ್ಯಗಳನ್ನ ಹೊರ ಯಾಕೆ ಅನ್ನೋ ಬಗ್ಗೆ ಒಂದು ು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಇಸ್ರೇಲ್ ಮೇಲೆ ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಉಗ್ರರು ದಾಳಿ ಮಾಡಿದರು ಅದರ ಬೆನ್ನಲ್ಲೇ ಇಸ್ರೇಲ್ ಹಮಾಸ್ ಮೇಲೆ ಮೂರ್ಕೊಂಡು ಬಿತ್ತು ಇಸ್ರೇಲ್ ದಾಳಿ ಶುರು ಮಾಡಿದ ಕೂಡಲೇ ಒಂದು ವರ್ಗ ಬೀದಿಗೆ ಬಂತು ಗಾಜಾದಲ್ಲಿರೋರು ಅಮಾಯಕರು ಅವರನ್ನು ಇಸ್ರೇಲ್ ಕೊಲ್ತಾ ಇದೆ ಅಂತ ಹೇಳೋದಕ್ಕೆ ಶುರು ಮಾಡ್ತು ಇಸ್ರೇಲ್ ಮಾಡ್ತಾ ಇರೋದು ಅಮಾನವೀಯ ದಾಳಿ ಪಾಪ ಆ ಜನರನ್ನು ಹಂಗೆ ಕೊಲ್ಲೋದು ಸರಿನೇನ್ರಿ ಅಂತ ಕೇಳೋದಕ್ಕೆ ಅವ್ರು ನಿಂತರು ವಿಶ್ವಸಂಸ್ಥೆಯಲ್ಲಿ ಇಸ್ಲಾಮಿಕ್ ದೇಶಗಳು ಹಾಗೂ ಸಿಕ್ಯುಲರ್ ದೇಶಗಳು ಒಂದಾದವು ಇಸ್ರೇಲ್ ವಿರುದ್ಧ ನಿರ್ಣಯಗಳನ್ನು ಮಂಡಿಸೋದಕ್ಕೆ ನಿಂತು ಯಾವ್ಯಾವ ದೇಶದಲ್ಲಿ ಇಸ್ಲಾಮಿಕ್ ಪಾಪ್ಯುಲೇಷನ್ ಹೆಚ್ಚಾಗಿದೆಯೋ ಅಂತ ದೇಶಗಳು ಸತ್ಯ ಗೊತ್ತಿದ್ರೂ ಕೂಡ ನೇರವಾಗಿ ಇಸ್ರೇಲ್ ಪರ ನಿಲ್ಲಲಾರದೆ ಹಾಗಂತ ಇಸ್ರೇಲ್ ಮೇಲೆ ನಡೆದ ಅಮಾನವೀಯ ದಾಳಿಯನ್ನ ಖಂಡಿಸಲು ಆಗದೆ ಸಂದಿಗ್ಧಕ್ಕೆ ಕೂಡ ಬಿದ್ವು ಇನ್ನು ಜಗತ್ತಿನ ಬೂಜಿಗಳಂತೂ ಇಲ್ಲಿ ಕೂಡ ಪ್ರಚಾರ ತಗೊಳ್ಳೋದಕ್ಕೆ ನಿಂತರು ಇನ್ನೊಂದಷ್ಟು ಮದರಸಾ ಛಾಪುಗಳು ಹಮಾಸ್ ಮಾಡ್ತಾ ಇರೋದು ಸ್ವಾತಂತ್ರ್ಯ ಹೋರಾಟ ಅಂತ ಉಳಿಡೋದಕ್ಕೆ ಶುರು ಮಾಡಿದ್ವು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಮಾನ್ಯ ಜನರ ಮೇಲೆ ದಾಳಿಗಳಾಗತ್ವೆ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಅತ್ಯಾಚಾರ ಮಾಡಿದ್ದಾರೆ ಯಾವ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಮಾಯಕ ಹೆಣ್ಣು ಮಕ್ಕಳನ್ನು ಒಂದು ತಾಯಂದಿರ ಮೇಲೆ ಅತ್ಯಾಚಾರ ಎಸಗಿ ಅವರ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ಹೆಣಗಳನ್ನ ಕೂಡ ಬಿಡದೆ ಯಾವನಾದರೂ ಸ್ವಾತಂತ್ರ್ಯ ಹೋರಾಟ ಅಂತ ಕರೀತಾನೇನ್ರಿ ಹೋರಾಟ ಅಂದ್ಬಿಟ್ರು ಪಾಪ ಈ ಅನ್ಪೋಡ್ ಜನಕ್ಕೆ ಮೈಕ್ ಗಳಲ್ಲಿ ಬೋಧನೆ ಮಾಡುವ ಮತಾಂಧರು ಅಂದ್ರೂ ಅದನ್ನು ಯಾವ ಮಟ್ಟಕ್ಕೆ ತಲೆ ಕೆಡಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ನಮ್ಮ ಬೂಜಿಗಳು ಅವರನ್ನಂತೂ ಬಿಡಿಪಾ ಒಂಥರ ಜಗತ್ತಿನ ವಿಶಿಷ್ಟ ತಳಿಗಳು ಅವರಿಗೆ ಯಾರು ಏನಾದರೂ ಸರಿ ಬೆಳಗ್ಗೆ ಅವ್ರದೊಂದು ಫೋಟೋ ಪೇಪರ್ ಅಲ್ಲಿ ಬರಬೇಕು ಟಿವಿ ಪ್ಯಾನಲ್ ಅವರು ಕರೆದು ಕೂಡಿಸ್ಬೇಕು ಹಂಗೆ ಒಂದಷ್ಟು ಬಿಟ್ಟಿ ಪ್ರಚಾರ ಸಿಕ್ಕಿ ಇವರ ಮುಖ ಗುರುತು ಹಿಡಿಯೋ ಹಾಗಾದ್ರೆ ಅದನ್ನೇ ಇಟ್ಕೊಂಡು ಸಾಯಂಕಾಲ ಒಂದಷ್ಟು ಪುಗುಸೆಟ್ಟೆ ಎಣ್ಣೆ ಕಾಸು ಪ್ರಶಸ್ತಿಗಳ ಸಂದರ್ಭದಲ್ಲಿ ಒಂದಷ್ಟು ಲಾಬಿ ಇಂಥದ್ದು ಏನಾದ್ರೂ ವರ್ಕ್ಔಟ್ ಮಾಡ್ಕೋಕ್ ಆಗುತ್ತೆ ಅಂದ್ಕೊಳ್ಳೋ ಜನ ಅವರು ಅವರು ಕೂಡ ಇಸ್ರೇಲ್ ವಿರುದ್ಧ ಬೀದಿಗೆ ಬಂದ್ರು ಪ್ರತಿಭಟನೆಗಳನ್ನೂ ಮಾಡಿದ್ರು ಇವರೆಲ್ಲ ಕನಿಷ್ಠ ಮರ್ಯಾದೆ ಅಂತ ಏನಾದ್ರು ಇದ್ರೆ ಬಾಯಿ ಮುಚ್ಚಿ ಕೊಡಬೇಕಾದ ಪರಿಸ್ಥಿತಿಯನ್ನ ಬಿಬಿಸಿ ಸೃಷ್ಟಿ ಮಾಡಿದೆ ಬಿಬಿಸಿಯಲ್ಲಿ ಇಸ್ರೇಲ್ ನ ಸಂತ್ರಸ್ತರು ಹಾಗೂ ಅಕ್ಟೋಬರ್ ಏಳನೇ ತಾರೀಕು ಘಟನೆ ನಡೆದ ಸ್ಥಳಕ್ಕೆ ಮೊದಲು ಹೋದ ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿಯನ್ನು ಕೇಳಿದ್ರೆ ಮನುಷ್ಯತ್ವ ಕೂಡ ನಾಚಿ ತಲೆ ತಗ್ಗಿಸಬೇಕು ಅವತ್ತು ನಡೆದಿರುವುದು ಅಷ್ಟು ಭಯಾನಕ ಕೃತ್ಯ ಅವತ್ತು ಹಮಾಸ್ ಪಡೆಗಳು ನಡೆಸಿದ ದಾಳಿಯ ನಂತರ ಆ ಪ್ರದೇಶಗಳಿಗೆ ಹೋಗಿದ್ದ ಐ ಡಿ ನ ಪಡೆಗಳಿಗೆ ನಿಜಕ್ಕೂ ಆಘಾತ ಆಗಿತ್ತು ಯಾಕೆಂದ್ರೆ ಅಲ್ಲಿ ಹಮಾಸ್ ಉಗ್ರರ ಅಟ್ಟಹಾಸ ಭಯ ಹುಟ್ಟಿಸ್ತಾ ಇತ್ತು ಮಕ್ಕಳು ಹಿರಿಯರು ಅನ್ನದೇ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿದ್ವು ಅವರನ್ನ ನಗ್ನಗೊಳಿಸಿ ಹಮಾಸ್ ಉಗ್ರರು ವಿಡಿಯೋಗಳನ್ನು ಮಾಡಿಕೊಂಡಿದ್ರು ಅಲ್ಲಿಗೆ ಬಂದಿದ್ದ ಹಮಾಸ್ ಉಗ್ರರು ಬಾಡಿ ಕ್ಯಾಮ್ಗಳನ್ನು ಹಾಕೊಂಡೇ ಬಂದಿದ್ರು ಇಸ್ರೇಲಿನ ಗಡಿಗಳಲ್ಲಿ ಯಹೂದಿಗಳಿಗೆ ನಾವು ಏನು ಮಾಡಿದ್ವಿ ಅನ್ನೋದನ್ನ ತೋರಿಸ್ಕೊಂಡು ಗಾಜಾದಲ್ಲಿ ಹೀರೋಗಳಾಗುವ ಮತ್ತು ಈ ಮೂಲಕ ಒಂದು ಭಯವನ್ನ ಬಿತ್ತುವ ಕೆಲಸ ಅವರದ್ದಾಗಿತ್ತು ಅಲ್ಲಿ ಉಗ್ರರು ಕೆಲವರ ಬೆನ್ನು ಮುರಿದ್ರು ಮತ್ತೆ ಕೆಲವರ ಕೈಕಾಲಗಳನ್ನು ಮುರಿದು ಹಾಕಿದ್ರು ಅನಾರೋಗ್ಯ ಪೀಡಿತ ವೃದ್ಧರನ್ನ ಹಾಸಿಗೆಯಲ್ಲೇ ಕೊಂದ್ರು ಒಂದಷ್ಟು ವೃದ್ಧ ಮಹಿಳೆಯರನ್ನು ಕೂಡ ಬಿಡದೆ ಅವರ ಮೇಲೆ ಅತ್ಯಾಚಾರ ಎಸಗಿದ್ರು ಅದನ್ನು ಕೂಡ ತಮ್ಮ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು ಅವತ್ತಲ್ಲಿನ ಭೀಭತ್ಸದ ಬಗ್ಗೆ ಅಲ್ಲಿನ ಹೆಣ್ಣು ಮಕ್ಕಳು ಅನುಭವಿಸಿದ ನರಕ ಯಾತನೆಯ ಬಗ್ಗೆ ಕೊಟ್ಟ ಸಂದರ್ಶನದಲ್ಲಿ ಕ್ಯಾಪ್ಟನ್ ಮಯಾನ್ ಬಿಚ್ಚಿಟ್ಟಿದ್ದಾರೆ ಅವತ್ತು ಸ್ಥಳಕ್ಕೆ ಹೋದ ಐಡಿಎಫ್ ಪಡೆದು ಒಬ್ಬ ಹೆಣ್ಣು ಮಗಳ ದಾರುಣ ಸ್ಥಿತಿ ಕಣ್ಣಿಗೆ ಬಿದ್ದಿದೆ ಆಕೆಯ ಎದೆ ಭಾಗವನ್ನು ಕತ್ತರಿಸಲಾಗಿತ್ತು ಆಕೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ಲು ಅಷ್ಟೇ ಅಲ್ಲದೆ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಆಕೆ ಐಡಿಎಫ್ ಗೆ ಹೇಳಿದ್ಲು ತನ್ನ ಮೇಲಾದ ಅತ್ಯಾಚಾರ ಆ ನಂತರ ಹಮಾಸ್ ಉಗ್ರರು ತನ್ನ ಕೊಟ್ಟ ಚಿತ್ರ ಹಿಂಸೆ ಎಲ್ಲವನ್ನ ಆಕೆ ಹೇಳ್ಕೊಂಡ್ಲು ಅದರ ಜೊತೆಗೆ ತನ್ನ ಕಣ್ಣು ಮುಂದೆ ನಡೆದ ಅತ್ಯಾಚಾರಗಳನ್ನ ಹಾಗೂ ಅವರು ಹೇಗೆ ಮಹಿಳೆಯರನ್ನ ಕೊಂದ್ರು ಅನ್ನೋದನ್ನ ಕೂಡ ಹೇಳಿ ಅಲ್ಲಿ ಆಕೆ ಪ್ರಾಣ ಬಿಟ್ರು ಮನುಕುಲ ತಲೆ ತಗ್ಗಿಸುವಂತಹ ವಿಷಯ ಅಂದ್ರೆ ಸತ್ತ ಮಹಿಳೆಯರನ್ನು ಕೂಡ ಬಿಡದೆ ಹಮಾಸ್ ಉಗ್ರರು ಅವರ ದೇಹಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನೋದು ಎಷ್ಟೇ ಆಗಲಿ ಹೆಣ್ಣಿಗೆ ಆತ್ಮ ಇಲ್ಲ ಅದೊಂದು ಭೋಗದ ವಸ್ತು ಅಷ್ಟೇ ಅನ್ನೋ ಬೋಧನೆಗಳನ್ನ ಕೇಳಿಕೊಂಡು ಬೆಳೆದ ಇನ್ನೇನು ಹೆಚ್ಚು ನಿರೀಕ್ಷೆ ಮಾಡೋದಿಕ್ಕಾಗತ್ತೆ ಪಾಪ ಮನೆ ಟೌನ್ ಹಾಲ್ ಬಳಿ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಗೆ ಕೂತಿದ್ದ ಹೆಣ್ಣು ಮಕ್ಕಳಿದ್ರಲ್ಲ ಅವರು ಈ ಸಂದರ್ಶನಗಳನ್ನು ನೋಡಬೇಕು ಇನ್ನಿದನ್ನು ಸ್ವಾತಂತ್ರ್ಯ ಹೋರಾಟ ಅಂತಲೋ ದಾಳಿ ಮಾಡಿದವರು ಅಮಾಯಕರು ಅಂತಲೋ ಹೇಳೋ ಜನ ಇದ್ದಾರಲ್ಲ ಅವರದ್ದು ಅಜ್ಞಾನಾನ ಅಥವಾ ಅವ್ರ ಮನಸ್ಸೇ ಕೊಳಕ ಅನ್ನೋದನ್ನ ಕೂಡ ಒಂದ್ಸರಿ ಯೋಚನೆ ಮಾಡಬೇಕು ಹೇಳಿದ್ರೆ ಅಲ್ಲಿ ಹಮಾಸ್ ಉಗ್ರರ ದಾಳಿಗೆ ತುತ್ತಾದ ಇಸ್ರೇಲಿ ಜನ ಇದಾರಲ್ಲ ಅವರಿನ್ನೂ ಮಾನಸಿಕ ಆಘಾತದಿಂದ ಹೊರ ಬಂದಿಲ್ಲ ಅವರಿಗೆ ಮನೋವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಶಾಕ್ ನಿಂದ ಜನ ಇನ್ನೂ ಹೊರ ಬಂದಿಲ್ಲ ಅಂತ ಇಸ್ರೇಲ್ ಹೇಳಿಕೊಳ್ತಾ ಇದೆ ಅದೆಲ್ಲ ಸರಿ ಇಸ್ರೇಲ್ ಇಷ್ಟು ದಿನ ಈ ಮಾಹಿತಿಯನ್ನ ಯಾಕೆ ಹೊರಗೆ ಹಾಕ್ಲಿಲ್ಲ ಇಸ್ರೇಲ್ ಹಮಾಸ ಸಂಘರ್ಷ ಶುರುವಾದಾಗ ಅಲ್ಲಿ ಅಷ್ಟೊಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿಗಾರರು ಹೋಗಿದ್ರಲ್ಲ ಅವ್ರು ಯಾರಿಗೂ ಈ ಮಾಹಿತಿಯನ್ನು ಹೇಳಿಕೊಳ್ಳೋದಿಕ್ಕೆ ಇಸ್ರೇಲ್ ಹೋಗ್ಲಿಲ್ವಾ ಅಲ್ಲಿ ಇಸ್ರೇಲ್ ಒಂದಷ್ಟು ಅಮಾನವೀಯ ದಾಳಿಗಳ ದೃಶ್ಯಗಳನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿತ್ತು ಜೊತೆಗೆ ಅಲ್ಲಿನ ಘಟನೆಗಳ ಬಗ್ಗೆ ಹೇಳಿತ್ತಾದರೂ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಹಾಗೂ ಸಂತ್ರಸ್ತರ ಸಂದರ್ಶನಗಳಿಗೆ ಅವಕಾಶವನ್ನ ಕೊಡಲಿಲ್ಲ ಅದಕ್ಕೊಂದು ಕಾರಣ ಕೂಡ ಇತ್ತು ಇಸ್ರೇಲ್ನಂತಹ ದೇಶ ನಮ್ಮ ಮೇಲೆ ದಾಳಿ ಆಯಿತು ನಮ್ಮನ್ನ ಹಮಾಸುಗ್ರರು ಉಗ್ರರು ಹೊಡೆದು ಅಂತ ಕಣ್ಣೀರು ಹಾಕೊಂಡು ಅದನ್ನು ವಿಶ್ವ ಸಂಸ್ಥೆಗೆ ತಗೊಂಡು ಹೋಗಿ ಯಾರಾದ್ರೂ ಬಂದು ನಮಗೆ ಸಹಾಯ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಕೂತ್ಕೊಳ್ಳೋ ದೇಶ ಅಲ್ಲ ಅವ್ರ ಮೇಲೆ ದಾಳಿ ಆಯ್ತು ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ದಾಳಿಕೋರರನ್ನ ಮಟ್ಟ ಹಾಕೋದಕ್ಕೆ ಬೇಕಾದ ಶಕ್ತಿ ಇಸ್ರೇಲ್ಗೆ ಅಲ್ಲಿನ ನಾಯಕತ್ವಕ್ಕೆ ಅಲ್ಲಿನ ಸೇನೆಯ ಮೇಲೆ ವಿಶ್ವಾಸ ಇದೆ ಮುಂದೆ ಏನಾದರೂ ನಾವು ಅನ್ನೋ ಧೈರ್ಯ ಅವ್ರಿಗೆ ಹೀಗಾಗಿ ಇಸ್ರೇಲ್ ಹಮಾಸ್ ಉಗ್ರರ ಮೇಲೆ ದಾಳಿ ಮಾಡ್ತು ನಮ್ ಹಾಗೆ ಮುಂಬೈ ಮೇಲೆ ದಾಳಿ ನಡೆದ ನಂತರ ಕೂಡ ನೂರಾರು ಮಂದಿಯನ್ನ ಕಳ್ಕೊಂಡ ನಂತರ ಕೂಡ ಪಾಕಿಸ್ತಾನಕ್ಕೆ ಭಯೋತ್ಪಾದಕರ ಕುರಿತಾದ ಡೋಸಿಯರ್ ಗಳನ್ನು ಕಳುಹಿಸಿಕೊಟ್ಟು ವಿಶ್ವ ಸಮುದಾಯ ನಮ್ಮ ಕಣ್ಣೊರೆಸ್ಲಿ ಸಾಂತ್ವನ ಹೇಳಲಿ ಅಂತ ಸಿಂಪತಿ ಸೀಕಿಂಗ್ ಮನಸ್ಥಿತಿಯಲ್ಲಿ ಕೂತ್ಕೊಳ್ಳಿಲ್ಲ ಬದಲಿಗೆ ದಾಳಿ ಮಾಡಿದವರ ಮೇಲೆ ಪ್ರತಿ ದಾಳಿ ಮಾಡಿದ್ರು ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸೋದಲ್ಲ ಹೊಡೆದ ಕೈಯನ್ನು ಕತ್ತರಿಸಿ ಹಾಕ್ತೀವಿ ಅನ್ನೋ ಸಂದೇಶವನ್ನು ಇನ್ನು ಮಾಧ್ಯಮಗಳ ಮುಂದೆ ಇದೆಲ್ಲವನ್ನ ಹೇಳ ಖಂಡಿತ ಹೇಳಿದ್ರು ಒಂದಷ್ಟು ವಿಡಿಯೋಗಳನ್ನು ತೋರಿಸಿದ್ರು ಜೊತೆಗೆ ಈ ವಿಡಿಯೋಗಳನ್ನ ಬಿತ್ತರಿಸೋದು ನಮಗೆ ಇಷ್ಟ ಇಲ್ಲ ಅಂತ ಕೂಡ ಇಸ್ರೇಲ್ನ ಅಧಿಕಾರಿಗಳು ಹೇಳಿಕೊಂಡಿದ್ರು ಅದಕ್ಕೆ ಅವರದ್ದೇ ಆದ ಒಂದು ಕಾರಣ ಕೂಡ ಇತ್ತು ಅಲ್ಲಿ ಇಸ್ರೇಲ್ ಒಂದಷ್ಟು ಜನ ಹಮಾಸ್ ಉಗ್ರರನ್ನ ಬಂಧಿಸ್ತಲ್ಲ ಆಗ ಅವರ ಬಳಿ ಅವರೇ ಬಾಡಿ ಕ್ಯಾಮರಾದಲ್ಲಿ ಚಿತ್ರೀಕರಿಸಿದ್ದ ಭಯಾನಕ ದೃಶ್ಯಗಳು ಸಿಕ್ಕಿದ್ವು ಅವುಗಳನ್ನ ಮೀಡಿಯಾಗೆ ರಿಲೀಸ್ ಮಾಡಬಹುದಿತ್ತು ಆದ್ರೆ ಹಾಗೆ ಮಾಡಿಬಿಟ್ರೆ ಆ ಕುಟುಂಬಗಳು ಅವರ ಮಿತ್ರರು ಬಂಧುಗಳು ಹಾಗೂ ಇಸ್ರೇಲಿನ ಜನ ಕೂಡ ತೀವ್ರ ಶಾಕ್ ಗೆ ಒಳಗಾಗ್ತಾರೆ ಅವರ ಮಾನಸಿಕ ಸ್ಥಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಅವರ ಖಾಸಗಿತನದ ಸ್ವಾತಂತ್ರ್ಯವನ್ನು ಕಾಪಾಡುವ ನಿಟ್ಟಲ್ಲಿ ಆ ವಿಡಿಯೋಗಳನ್ನ ಇಸ್ರೇಲ್ ಬಿಡುಗಡೆ ಮಾಡುವುದಿಲ್ಲ ಅಂತ ಹೇಳಿಕೊಳ್ತು ಅಲ್ಲಿ ತನ್ನ ದೇಶದ ಮಹಿಳೆಯರ ಗೌರವ ತನ್ನ ಜನರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಇಸ್ರೇಲ್ ಈ ವಿಡಿಯೋಗಳನ್ನ ಹೊರ ಜಗತ್ತಿಗೆ ಬಿಡುಗಡೆ ಮಾಡಲಿಲ್ಲ ಆದ್ರೆ ಮೊನ್ನೆ ಇಸ್ರೇಲಿ ಸರ್ಕಾರ ಯಾವಾಗ ಕದನ ವಿರಾಮಕ್ಕೆ ಅನುಮತಿಯನ್ನು ಕೊಡತೋ ಹಮಾಸ್ ನೆಲೆಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಗಾಜಾಗೆ ಮಾನವೀಯ ನೆಲೆಯಲ್ಲಿ ಆಹಾರ ಔಷಧ ಇಂಧನ ಸರಬರಾಜಿಗೆ ಅನುಕೂಲ ಮಾಡಿಕೊಡ್ತೋ ಇದರಿಂದ ಕೆರಳಿದ ಅಲ್ಲಿನ ಕಟ್ಟರ್ ಬಲಪಂಥೀಯರು ಈ ವಿಡಿಯೋಗಳು ಹೊರಬರುವುದಕ್ಕೆ ಕಾರಣರಾಗಿದ್ದಾರೆ ಮತ್ತು ಇವು ಹಮಾಸ್ ಉಗ್ರರ ಕರಾಳ ಮುಖವನ್ನು ಬಯಲು ಮಾಡ್ತಾ ಇವೆ ತಪ್ಪೇನಿಲ್ಲ ಬಿಡಿ ಹಮಾಸ್ ಉಗ್ರರು ಗಾಜಾದಲ್ಲಿ ಅಲ್ ಟಿವಿ ವಾಹಿನಿಗಳನ್ನ ಫೇಕ್ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ನೋಡಿ 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 ನಮ್ಮ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಮಕ್ಕಳನ್ನು ಕೊಲ್ತಾ ಇದೆ ಮನೆಗಳ ಮೇಲೆ ಬಾಂಬ್ ಹಾಕ್ತಾ ಇದೆ ಅಂತ ಜಗತ್ತಿನ ಮುಂದೆ ಕಣ್ಣೀರು ಹಾಕಿ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಹೋಗ್ತಿರುವಾಗ ಇಸ್ರೇಲಿನ ನೈಜ ಘಟನೆಗೆ ಸಂಬಂಧಪಟ್ಟ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಇಲ್ಲಿ ಹಮಾಸ್ ಮೇಲೆ ಇಸ್ರೇಲ್ ದಾಳಿ ಮಾಡದೇ ಇದ್ದಿದ್ರೆ ಒಂದಕ್ಕೆ ಹತ್ತು ಅನ್ನೋ ಹಾಗೆ ರಿವೆಂಜ್ ಅನ್ನು ತೆಗೆದುಕೊಳ್ಳೋದೇ ಇದ್ದಿದ್ರೆ ನಿಮಗೆ ಹೇಳ್ತೀನಿ ಇದೇ ವಿಡಿಯೋಗಳನ್ನ ಹಮಾಸ್ ರಿಲೀಸ್ ಮಾಡ್ತಾ ಇತ್ತು ಮತ್ತು ನೋಡಿ ನಾವು ಹೆಂಗೆ ಇಸ್ರೇಲ್ ಇಸ್ರೇಲ್ಗೆ ಹೊಡೆದಕ್ಕೆ ಇನ್ನು ಮುಂದೆ ಇಸ್ಲಾಂ ಅನ್ನು ಒಪ್ಪದ ಜಗತ್ತಿನ ಎಲ್ಲ ದೇಶಗಳಿಗೂ ಇದೇ ಗತಿ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು ಆದ್ರೆ ಯಾವಾಗ ಇಸ್ರೇಲ್ ಗೆ ಬಿತ್ತೋ ಹಮಾಸ್ ಗೋಳಾಡೋದಕ್ಕೆ ಶುರು ಮಾಡ್ತು ಇನ್ನು ಈ ವಿಡಿಯೋಗಳು ಸಂದರ್ಶನಗಳು ಹೊರಗೆ ಬಂದ ನಂತರ ನೆತನ್ ಅಂತೂ ಯಾರನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ अब ಇನ್ನು ಇತ್ತೀಚೆಗೆ ವೆಸ್ಟ್ ಬ್ಯಾಂಕ್ ಅಲ್ಲಿ ಪಾಲಸ್ತೀನಿಯರ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ಖಂಡಿಸಿ ಇಸ್ರೇಲಿಗರಿಗೆ ವೀಸಾ ಕೊಡುವ ವಿಷಯದಲ್ಲಿ ಸ್ವಲ್ಪ ಬಿಗಿಯಾಗಿದ್ದ ಅಮೆರಿಕ ಗಾಜಾ ಮೇಲಿನ ದಾಳಿಯನ್ನು ನೀವು ನಿಲ್ಲಿಸಲೇಬೇಕು ಅಂತ ಇಸ್ರೇಲ್ಗೆ ತಾಕೀತು ಕೂಡ ಮಾಡಿತ್ತು ಆದರೆ ಈಗ ಅದೇ ಅಮೆರಿಕ ಕೂಡ ಅಕ್ಟೋಬರ್ ಏಳರ ಘಟನೆಗಳನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಹಮಾಸ್ನ ಈ ಕೃತ್ಯವನ್ನ ಮನುಕುಲದ ಮೇಲೆ ನಡೆದಿರುವ ಅನಾಗರಿಕ ದಾಳಿ ಅಂತ ಹೇಳಿದ್ದಾರೆ ಆ ಮೂಲಕ ಹಮಾಸ್ ಅನ್ನ ಹೊಸಕ್ಕಿ ಹಾಕುವ ಇಸ್ರೇಲ್ನ ನಿರ್ಧಾರಕ್ಕೆ ಅಮೆರಿಕ ಬೆಂಬಲವನ್ನು ಕೊಟ್ಟಂತಿದೆ ಇನ್ನು ಬಿಬಿಸಿಯಲ್ಲಿ ಇದೆಲ್ಲ ಪ್ರಕಟಗೊಂಡ ಬೆನ್ನಲ್ಲೇ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಗಾಜಾದ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ ಗೆಳೆಯರೆ ದಕ್ಷಿಣ ಗಾಜಾದ ನಗರಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸ್ತಾ ಇರೋ ಇಸ್ರೇಲಿ ಪಡೆಗಳು ಕತಾರ್ಗೆ ಸೇರಿದ ಕಟ್ಟಡವೊಂದನ್ನು ಕೆಡವು ಹಾಕಿವೆ ಈ ಮೂಲಕ ಹಮಾಸ್ಗೆ ಹಿಂದೆ ನಿಂತುಕೊಂಡು ಬೆಂಬಲವನ್ನು ಕೊಡುವುದನ್ನು ಕೂಡ ನಾವು ಸಹಿಸೋದಿಲ್ಲ ಅನ್ನೋ ಸಂದೇಶವನ್ನ ಇಸ್ರೇಲ್ ಕೊಟ್ಟಿದೆ ಅಲ್ಲದೆ ಇಸ್ರೇಲ್ನ ಸೇನೆ ಹಾಗೂ ಟ್ಯಾಂಕುಗಳು ಗಾಜಾದ ಎರಡನೇ ಅತಿ ದೊಡ್ಡ ನಗರ ಖಾನ್ ಯುನಿಸ್ ಬಳಿಗೆ ಬಂದು ನಿಂತಿವೆ ಈಗಾಗಲೇ ಅಲ್ಲಿನ ಸಾಕಷ್ಟು ಕಡೆಗಳಲ್ಲಿ ಬಾಂಬಿಂಗ್ ಕೂಡ ಆಗ್ತಾ ಇದ್ದು ಕಾನ್ ಯೂನಿಸ್ನ ಶಾಲೆಗಳ ಮೇಲೆ ಕೂಡ ಇಸ್ರೇಲ್ ದಾಳಿ ನಡೆಸ್ತಾ ಅಂತ ಹಮಾಸ್ ಆರೋಪ ಮಾಡ್ತಾ ಇದೆ ಶಾಲೆಗಳಲ್ಲಿ ನೀವು ಆಯುಧಗಳನ್ನು ಇಟ್ಟುಕೊಂಡು ಅಲ್ಲಿ ಅಡಗಿ ಕೂತ್ರೆ ನಾವು ದಾಳಿ ಮಾಡದೇ ಇರ್ತೀವ ಅಂತ ಇಲ್ಲಿ ಐ ಡಿ ಎಫ್ ಕೇಳ್ತಾ ಇದೆ ಈ ಖಾನ್ ಯೂನಿಸ್ ಅನ್ನೋದು ಪ್ಯಾಲೆಸ್ತೀನಿ ನಿರಾಶ್ರಿತ ಶಿಬಿರಗಳನ್ನ ಹೊಂದಿರುವ ನಗರ ಕೂಡ ಮತ್ತು ಇವತ್ತು ಹಮಾಸ್ ನ ಭಯೋತ್ಪಾದಕರೇನಿದ್ದಾರೆ ಅವರಲ್ಲಿ ಸಾಕಷ್ಟು ಜನ ಹುಟ್ಟಿದ್ದು ಇದೆ ಖಾನ್ ಯೂನಿಸ್ ನ ನಿರಾಶ್ರಿತ ಶಿಬಿರಗಳಲ್ಲಿ ಇನ್ನು ಇದಲ್ಲದೆ ನೂರಾರು ಕಿಲೋಮೀಟರ್ ಗಳಷ್ಟು ಉದ್ದ ಇರುವ ಹಮಾಸ್ ನ ಟನಲ್ ನೆಟ್ವರ್ಕ್ ಗಳನ್ನ ನಾಶ ಮಾಡೋದು ಹೊರತು ಹಮಾಸ್ ನ ಉಗ್ರರು ಬಿಲದಿಂದ ಹೊರಗೆ ಬರುವುದಿಲ್ಲ ಹೀಗಾಗಿ ಆ ಗಳಿಗೆ ಮೆಡಿಟರ್ ೇನಿಯನ್ ಸಮುದ್ರದ ನೀರನ್ನು ನುಗ್ಗಿಸಿ ಬಿಡುವ ಯೋಚನೆಯಲ್ಲಿ ಇಸ್ರೇಲ್ ಇದೆ ಇನ್ನು ಒತ್ತೆಯಾಳುಗಳು ದಕ್ಷಿಣ ಗಾಜಾದಲ್ಲಿದ್ದಾರೆ ಅನ್ನೋ ಮಾಹಿತಿ ಇರೋದರಿಂದ ಉತ್ತರ ಗಾಜಾದ ಟನಲ್ಗಳಿಗೆ ನೀರು ನುಗ್ಗಿಸಿ ಅವುಗಳನ್ನ ನಾಶ ಮಾಡೋದಕ್ಕೆ ಇಸ್ರೇಲ್ ಮುಂದಾಗ್ತಾ ಇದೆ ಇನ್ನು ಇತ್ತೀಚೆಗೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಘೋಷಣೆಯಾಗಿ ಒಂದಷ್ಟು ಮಂದಿ ಒತ್ತೆಯಳಗಳನ್ನ ಹಮಾಸ್ ಉಗ್ರರು ಬಿಟ್ಟುಕಳುಹಿಸಿದ್ರಲ್ಲ ಅಲ್ಲಿ ಕೂಡ ಅವರೊಂದು ನೌಟಂಕಿ ಆಟ ಆಡಿದ್ದಾರೆ ತಾವು ಒತ್ತೆಯಾಳಗಳಿಗೆ ಕೊಟ್ಟ ಚಿತ್ರ ಹಿಂಸೆ ಅವರಿಗೆ ನೆನಪಿರಬಾರ್ದು ಅವರು ಜಗತ್ತಿನ ಮೀಡಿಯಾಗಳ ಮುಂದೆ ಸೌಮ್ಯವಾಗಿ ಆನಂದವಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಮಾದಕ ಪದಾರ್ಥಗಳನ್ನು ತಿನ್ನಿಸಿರುವ ಅಂಶ ಕೂಡ ಹೊರಗೆ ಬೀಳ್ತಾ ಇದೆ ಈ ಮೂಲಕ ಇಡೀ ಜಗತ್ತಲ್ಲಿ ತಾವು ಮಾತ್ರ ಒಳ್ಳೆಯವರು ಇಸ್ರೇಲ್ ಸುಖ ಸುಮ್ಮನೆ ಹಮಾಸ್ ವಿರುದ್ಧ ಯುದ್ಧ ಮಾಡ್ತಾ ಇದೆ ಅನ್ನೋ ಸಂದೇಶವನ್ನು ಹಮಾಸ್ ಕೊಡೋದಕ್ಕೆ ಹೊರಟಿತ್ತು ಅನ್ನೋ ವಿಷಯವನ್ನು ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೊರಹಾಕಿವೆ ಒಟ್ಟಲ್ಲಿ ಇಲ್ಲಿವರೆಗೆ ಹಮಾಸ್ ಉಗ್ರರ ಬಗ್ಗೆ ಇದ್ದ ಅಭಿಪ್ರಾಯಕ್ಕಿಂತಲೂ ಅತ್ಯಂತ ಕೆಟ್ಟ ಅಭಿಪ್ರಾಯ ಮೂಡ್ತಾ ಇದೆ ಅದಕ್ಕೆ ಕಾರಣ ಆಗ್ತಾ ಇರೋದು ಈಗ ಬಿಡುಗಡೆ ಆಗ್ತಾ ಇರೋ ವಿಡಿಯೋಗಳು ಹಾಗೂ ಸಂದರ್ಶನಗಳು ಸೊ ಇನ್ನು ಮುಂದೆ ಈ ಸಂಘರ್ಷ ಹೇಗೆ ಮುಂದುವರಿಯುತ್ತೆ ಇಸ್ರೇಲ್ ಇದನ್ನ ಎಲ್ಲಿವರೆಗೆ ತಗೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ ಇದು ಹೇಳಿದರೆ ಹಮಾಸ್ನ ಕರಾಳ ಮುಖದ ಬಗ್ಗೆ ಹೊರಬೀಳ್ತಾ ಇರೋ ಸತ್ಯಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ